ಶೇಡ್ ಮಾಡಿರುವ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಇಲ್ಲಿ ಶೇಡ್ ಮಾಡಿರ್ತಕ್ಕಂಥ ಕೆಂಪು ಭಾಗದ ವಿಸ್ತೀರ್ಣವನ್ನು ನಾವು ಕಂಡುಹಿಡಬೇಕಾಗಿದೆ ಇದು ಹತ್ತು ಇಂಟು ಹತ್ತು ವಿಸ್ತೀರ್ಣವುಳ್ಳ ಚೌಕವಾಗಿದೆ ಈ ವೃತ್ತದ ಒಂದು ಭಾಗಗಳು ಕಾಲ್ ಕಾಲ್ ಭಾಗ ಆಗಿದೆ ಅಂದರೆ ಅದರ ಒಂದು ನಾಲ್ಕು ಕಾಲು ಭಾಗಗಳು ವೃತ್ತದ ನಾಲ್ಕು ಕಾಲುಭಾಗಗಳು ಭಾಗಗಳು ಸೇರಿದ್ರೆ ಒಂದು ವೃತ್ತವಾಗುತ್ತೆ ಅದರ ತ್ರಿಜ್ಯ ಎಷ್ಟಪ್ಪ ಅಂದರೆ ಅದರ ತ್ರಿಜ್ಯ ಎಷ್ಟಪ್ಪ ಅಂದರೆ ಮೂರು ಯೂನಿಟ್ಗಳಾಗಿದೆ ಅಂದರೆ ಪ್ರತಿಯೊಂದು ವೃತ್ತದ ಒಂದು ತ್ರಿಜ್ಯ ಮೂರು ಯೂನಿಟ್ಗಳಾಗಿದೆ ಅಂದರೆ ಇಲ್ಲಿ ಒಂದು ಪೂರ್ಣ ವೃತ್ತದ ವಿಸ್ತೀರ್ಣವನ್ನು ನಾವು ಕಂಡಿಡಿಕೊಂಡು ಹತ್ತು ಇಂಟು ಹತ್ತು ಚೌಕದ ವಿಸ್ತೀರ್ಣದಲ್ಲಿ ಅದನ್ನು ಕಳೆದ್ರೆ ಶೇಡ್ ಮಾಡಿರ್ತಕ್ಕಂಥ ಭಾಗದ ವಿಸ್ತೀರ್ಣ ಬರುತ್ತೆ ಹತ್ತು ಇಂಟು ಹತ್ತು ಹತ್ತಲಿ ನೂರು ಹತ್ತತ್ಲಿ ನೂರು ಮೈನಸ್ ಅದರಲ್ಲಿ ಈಗ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಬೇಕು ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರ ಪೈ ಆರ್ ಸ್ಕ್ವೇರ್ ಪೈ ಆರ್ ಸ್ಕ್ವೇರ್ ಪೈ ಗೊತ್ತಾಗಿದೆ ನಮಗೆ ಆರ್ ಆರ್ ಅಂದರೆ ಇಲ್ಲಿ ಮೂರು ಇದೆ ಮೂರು ಸ್ಕ್ವೇರ್ ಅಂದರೆ ಒಂಬತ್ತು ಒಂಬತ್ತು ಇಂಟು ಪೈ ಅಂದರೆ ಒಂಬತ್ತು ಇಂಟು ಪೈಯನ್ನು ಇಲ್ಲಿ ನಾವು ಟೈಪ್ ಮಾಡ್ತಿದ್ದೀವಿ ಒಂಬತ್ತು ಇಂಟು ಪೈ ಮೂರು ಮೂರ್ ಲಾ ಒಂಬತ್ತು ಒಂಬತ್ತು ಇಂಟು ಪೈ ವೃತ್ತದ ವಿಸ್ತೀರ್ಣ ಉತ್ತರವನ್ನು ಚೆಕ್ ಮಾಡೋಣ ಉತ್ತರವನ್ನು ಚೆಕ್ ಮಾಡಿದಾಗ ಆ ಉತ್ತರ ಸರಿ ಇದೆಯಾ ಅಂತ ನೋಡಿ ನೂರು ಮೈನಸ್ ಒಂಬತ್ತು ರೂಪಾಯಿ ಉತ್ತರವನ್ನು ಚೆಕ್ ಮಾಡಿ ಉತ್ತರ ಸರಿ ಇದೆ ಅಂದರೆ ಈ ಒಂದು ಭಾಗದಲ್ಲಿ ನಾವು ಶೇಡೆಡ್ ಭಾಗದ ಒಂದು ವಿಸ್ತೀರ್ಣ ಎಷ್ಟಪ್ಪ ಅಂತಂದರೆ ನೂರು ಮೈನಸ್ ಒಂಬತ್ತು ರೂಪಾಯಿ ಆಗಿದೆ